ಸಕ್ಸಸ್ ಇಂದೆ ನೀವು ಇರ್ತೀರಾ ಗುರುಗಳ ಸಮಾನರಾಗಿ. ಯಾಕೆಂತಂದ್ರೆ ಇವತ್ತು ಬರೀ ಪ್ಯಾನ್ ಇಂಡಿಯಾ ಅಂದ್ರೆ ಅವ್ರು ಹೇಳಿದಾಗ ಆಸ್ಟ್ರೇಲಿಯಾ, ಮಸ್ಕಟ್, ಮಲೇಷಿಯಾ, ಸಿಂಗಾಪುರ್ ಎಲ್ಲ ಕಡೆಯಿಂದ ಸಿನಿಮಾ ಹಾಕದ ಮೇಲೆ ಹಣ ಬರೋದು ಬೇರೆ. ಮುಂಚೆ ಹಣ ಕೊಟ್ಟು ತಗೊಂಡೋಗಿ ಅವರವ್ರ ಇಷ್ಟ ಎರಡನೇ ಅವ್ರು ಹಾಕ್ತಾರೆ ಕೆಲವರು, ಇವಾಗೆಲ್ಲ ಒಂದು ಮೂವತ್ತರ ಇಷ್ಟ ಹಾಕೊಂಡಿದ್ದಾರೆ. ಇದು ಆಕ್ಚುಲಿ ಒಬ್ಬ ನಿರ್ಮಾಪಕನಾಗಿ ನಾನೇ ಇರೋದ್ರಿಂದ, ನಿರ್ದೇಶಕ ನಾನೇ ಇರೋದ್ರಿಂದ ನನಗೆ ಭಯ ಇಲ್ಲ, ಓಪನ್ ಆಗಿ ಹೇಳ್ತೀನಿ. ಇವತ್ತು ಸಕ್ಸಸ್ ಮಾಡಬೇಕಾಗಿಲ್ಲ, ನಾನು ಫಸ್ಟ್ ಸಕ್ಸಸ್ ಮಾಡಬೇಕಾಗಿದ್ದು ನನ್ನ ಸೆಟ್ಟಿಗೆ ಪುನೀತ್ ರಾಜ್ಕುಮಾರ್ ಸರ್ ಬಂದು ಏನಿದೆ ಅಂಡರ್ವೇರ್ ತರ ಮಾಡ್ತಾ ಇದೆಯಲ್ಲ ಅವರು, ಆವತ್ತು ನಾನು ಸಕ್ಸಸ್ ಮಾಡಬೇಕಾಗಿತ್ತು, ಅದು ನನ್ನ ಫಸ್ಟ್ ಸಕ್ಸಸ್. ಎರಡನೇದು ನೀವು ಓಪನ್ ಆಗಿ ಅಂಕಿಅಂಶಗಳ ಲೆಕ್ಕಾಚಾರದಲ್ಲಿ ಹೇಳ್ತೀನಿ, ನನ್ನ ಸಿನಿಮಾನ ಓ ಟಿ ಟಿ ಪ್ಲಾಟ್ಫಾರ್ಮ್ ಇಂದ ಹಿಡಿದು ಸ್ಯಾಟಲೈಟ್ ವರೆಗೂ ಓಪನ್ ಆಗಿ ಫಸ್ಟ್ ತೋರಿಸಿ ಶೋ ಮಾಡಿ ಇದು ಸರ್ ನನ್ನ ಸಿನಿಮಾ ಅಂತ ತೋರಿಸಿ, ಆವತ್ತೇ ನನ್ನ ಒಳ್ಳೆ ಬೆಲೆಗೆ ನಾನು ಹಾಕಿರೋ ಹಣಕ್ಕೆ ಅವತ್ತೇ ನಾನು ಗೆದ್ದಿದ್ದೀನಿ, ಅವತ್ತೇ ಧೈರ್ಯವಾಗಿ ಗೆದ್ದಿದ್ದೀನಿ, ಏನು ಇನ್ವೆಸ್ಟ್ ಮಾಡಕ್ಕೆ ತಗೊಂಡಿದ್ದೀನಿ, ಅವತ್ತು ನಾನು ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಎರಡನೇ ಸೆಲೆಬ್ರೇಷನ್ ಇದು ನನ್ನ ಕನ್ನಡಿಗರು ಮತ್ತೆ ನನ್ನ ಭಾರತದಾದ್ಯಂತ ಕೊಡ್ತಾ ಇರೋದು, ಇದೆಲ್ಲ ನನ್ನ ಟೀಮ್ನ ಪರಿಶ್ರಮಕ್ಕೋಸ್ಕರವಾಗಿ ನೀವು ದುಡಿದಿದ್ದು ಒಂದು ಒಂದೆಲ್ಲರ ಜೊತೆ ಕಾಫಿ ಕುಡಿಯೋಣ ಅನ್ನೋದು ನನ್ನ ಇವತ್ತು ಇವತ್ತಿನ ಸಕ್ಸಸ್ ಮೀಟ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸರ್, ಒಂದು ದೊಡ್ಡ ಪ್ರಯತ್ನ ಮಾಡುವಾಗ ನೂರಾರು ವಿಘ್ನಗಳಾಗುತ್ತೆ ಅಂತಾರೆ. ನಾನು ಹೊರಟೆ ಸರ್, ಎಸ್ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ನಾವು ಯಾಕೆ ಮಾಡಬಾರದು. ಕೃಷ್ಣಮ್ಮ ಕಲಿಪಿಂದಿ ಇದ್ದರೇನಿ ಅಂತ ಒಂದು ಸಿನಿಮಾ ತೆಲುಗುಲ್ಲಿ ಮಾಡ್ತಿದ್ದೆ ಸರ್, ನಾನು ದೊಡ್ಡದಾಗಿ ಗೆದ್ದು ಬಿಡಬೇಕು ಅಂತ ಹೋದೆ ಅಲ್ಲಿಗೆ. ಸೊ ನನಗೆ ಅಲ್ಲಿ ಚಿಕ್ಕ ಬಜೆಟ್ ಕೊಟ್ಟರು. ಸೊ ಯಾಕೆ ಅಂದರೆ ಕನ್ನಡ ಡೈರೆಕ್ಟರ್ ಅಂತ ನಾನು ಮಾಡಿದ್ದೇ ಚಿಕ್ಕ ಬಜೆಟನ್ನು ಇಟ್ಕೊಂಡು ಅಲ್ಲಿ ದೊಡ್ಡದಾಗ ಸಿಗುತ್ತೆ ಅಂತ ಅಪ್ಸೆಟ್ ಆದರೆ ಅದು ದೊಡ್ಡ ಇಷ್ಟ ಆಯ್ತು. ಜೈಪುರ್ ಫಿಲ್ಮ್ ಫೆಸ್ಟಿವಲ್ ಬೆಸ್ಟ್ ಆಯ್ತು ಅವಾರ್ಡ್ ಸಿಕ್ತು, 3 ಕೋಟಿ ಅಷ್ಟೇ ಆ ಸಿನಿಮಾ ಮಾಡಿಕೊಟ್ಟಿದ್ದೆ, ಅವ್ರು ಕೊಡಲಿಲ್ಲ ಬಜೆಟ್ಟು. ಸರ್ ನಾನು ಅಲ್ಲೂ ಒರಿಜಿನಲ್ ಸಿನಿಮಾ ಮಾಡಬೇಕು ಸರ್, ಕತೆ ಹೇಳ್ತೀನಿ ಸರ್ ಅಂದರೆ, ಯಾರು ಮಾ ಕನ್ನಡ ರೈಟ್ರಾ ಅಂತಂದ್ರೆ ನನ್ನ ಪ್ರೊಡ್ಯೂಸರ್ ಒಬ್ರು ಹೌದಮ್ಮ ಅಂತಂದ್ರು. ಅವತ್ತು ನಾನು ತೀರ್ಮಾನ ಮಾಡಿದೆ, ಇಲ್ಲ ನಾವು ಮೇಕಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ಮಾಡಬೇಕು, ತುಂಬ ಕನ್ನಡ ರೈಟ್ರಾ ಅಂತಂದ್ರೆ ನನ್ನ ಕತೆ ಕೇಳೋಕ್ಕೆ ಒಬ್ಬ ನಿರ್ಮಾಪಕರು ಒಪ್ಪಲಿಲ್ಲ. ತುಂಬ ಪೇನ್ ಇತ್ತು ಸರ್, ಸತ್ಯವಾಗ್ಲೂ ಹೇಳ್ತೀನಿ. ಆ ಪೇನ್ ಹೋಗಲಾಡಿಸಿದ್ದು ನಮ್ಮದೇ ಕನ್ನಡ ಇಂಡಸ್ಟ್ರಿಯ ಒಬ್ಬ ದೊಡ್ಡ ಟೀಮು, ಅದಕ್ಕೆ ನಾನು ಯಾರು ಏನಾದ್ರು ಒಂದು ಇದಕ್ಕೆ ಒಳ್ಳೆ ಕೆಲಸ ಮಾಡೋದನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಅದಕ್ಕೆ ನಾನು ಭಾಳ ಇಷ್ಟಪಡೋದು ಕೆ ಜಿ ಎಫ್ ಟೀಮ್ ಅವ್ರನ್ನ, ಅಂತ ಒಂದು ಮಾತನ್ನು ಹೋಗಲಾಡಿಸಿದ್ದು ಕೆ ಜಿ ಎಫ್ ಟೀಮ್ ಪ್ರಶಾಂತ್ ನೀರು, ಯಶ್ ಅವರು, ತಿರುಗಂದೂರು ಅವ್ರಿಗೆ ಯಾವಾಗಲೂ ಹ್ಯಾಟ್ಸ್ ಆಫ್. ನಾನು ಏನಕ್ಕೆ ಒಬ್ಬ ಹೆಸರು ಹೇಳ್ತೀನಿ ಅಂತ ನಮ್ಮವರೆಲ್ಲ ಹೇಳ್ತಾರೆ, ನಾನು ಯಾರು ಹೇಳಿದ್ರು ಅವರಿಗೆಲ್ಲ ಹ್ಯಾಟ್ಸ್ ಆಫ್, ಸಾಧನೆ ಮಾಡಿರೋದನ್ನ ಹೊಗಳ್ಬೇಕು ಸರ್. ನಾನು ಅವಾಗ ನಾನು ಆ ಥರದ ಪ್ರಯತ್ನ ಮಾಡಬೇಕು ಅಂತ ಹೊರಟೆ. ಹೊರಟಾಗ ನಾನು ಯಾವಾಗಲೂ ನನ್ನ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲೋದು ನಮ್ಮವರೇ, ಅದು ಕೆಲವರು ನಮ್ಮನ್ನು ಇಷ್ಟಪಡೋದಿರ್ತಾರೆ, ನನ್ನ ದೇವರು ನನ್ನ ಒಪ್ಪಿ ಸರ್. ಸರ್ ನಾನು ಒಂದು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತಂದಾಗ ಈಸಿಯಾಗಿ ಡೇಟ್ ಕೊಡಲ್ಲ ಯಾರೆಲ್ಲ ಹೀರೋಗಳು, 3 ವರ್ಷ ನನಗೆ ಬೆನ್ನೆಲುಬಾಗಿ ನಿಂತು. ಹಾಗಾಗಿ ನಾನು ಅವ್ರು ಇಷ್ಟಪಡೋದ್ರಿಂದ ಅವ್ರ ಜೊತೆನೇ ಹೊರಟೆ, ಸರ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂತಾಗ ಸಪೋರ್ಟ್ ಮಾಡಿದ್ರು ಒಪ್ಪಿ ಸರ್. ಈ ಟೈಮಲ್ಲಿ ನನಗೆ ಇನ್ನೊಂದು ಪಾತ್ರ ಅದು ಬೇಕಾಗಿತ್ತು. ಸುದೀಪ್ ಸರ್ ಹತ್ರ ಸರ್ ಹಿಂಗಿದೆ ಅಂತ ಕೇಳಿದಾಗ, ಏ ನೀನು ಮೇಕಿಂಗ್ ಹೆಂಗ್ ಮಾಡಿದ್ಯಾ, ಒಂದು ದೊಡ್ಡ ಕನಸು ಕಾಣ್ತಾ ಇದೆಯಾ, ಚಿಕ್ಕದಾದ್ರೂ ಪರವಾಗಿಲ್ಲ ಮಾಡು ಅಂತ ಸಪೋರ್ಟ್ ಮಾಡಿದ್ದು ಸುದೀಪ್ ಸರ್. ಇಷ್ಟೆಲ್ಲ ಮಾಡಿದ್ರು ವಿಷಯ ತಗೊಂಡು ನಮ್ಮ ಶ್ರೀಕಾಂತ್ ಸರ್ ತೋರಿಸಿ ಶಿವಣ್ಣ ಅವ್ರ ಹತ್ರ ಹೋದ್ವಿ, ಸರ್ ನಾನು ಪಾರ್ಟ್ 2 ಮಾಡಿದ್ದೀನಿ, ಇದೀಗ ಅಣ್ಣ ಹಿಂಗೆ ಬೇಕಾಗುತ್ತೆ ಅಂತಂದ್ರೆ ಏನಮ್ಮ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀಯ ಅಂದ್ರೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಚಂದ್ರು ಅಂತೇಳಿ ಇಮಿಡಿಯೇಟ್ ಅಣ್ಣ ಡೇಟ್ ಕೊಟ್ಟರು. ಇವರಿಗೆಲ್ಲ ನಾನು ಯಾವ ರೀತಿಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ಉಪ್ಪಿ ಸರ್ ನನ್ನ ಸಾಯುವವರೆಗೂ ನಿಮಗೆ ಚಿರಮಣಿ. ಇವತ್ತು ಈ ಗೆಲುವು ಉಪ್ಪಿ ಸರ್ ಸೇರಬೇಕು. ಸರ್ ನೀವೆಲ್ಲ ಈ ಸಿನಿಮಾದಲ್ಲಿ ನೋಡ್ತಿದ್ದೀರಾ, ಒಂದು ಟಿಂಟು ಬ್ಲಾಕು ಅದು ಇದು ಕೆಲವರು ಒಬ್ಬೊಬ್ಬರು ಒಂದು ಅಭಿಪ್ರಾಯ ಎಲ್ಲವನ್ನೂ ಸ್ವೀಕರಿಸ್ತೀನಿ. ನೀವು ನಂಬಲೇಬೇಕು, 3 ವರ್ಷಗಳು ಬರೀ ಡಸ್ಟನ್ನು ಉಸಿರಾಡಿದ್ವಿ ನಾವು. 3 ವರ್ಷಗಳು ನಾವು ಸಿನಿಮಾ ಮಾಡಿದ್ದಕ್ಕೆ 3 ವರ್ಷಗಳಲ್ಲ, 2 ಕೊರೋನಾ ಬರುತ್ತೆ, ನಿರ್ಮಾಪಕನಾಗಿ ಹತಾಶನಾಗ್ಬಿಡ್ತೀನಿ, ತಟ್ಕೊಳ್ತೀನಿ, 2 ಕೊರೋನಾ ಬರ್ತ ಸೆಟ್ ಆಗ್ತಿರ್ತೀನಿ, ಮಳೆ ಬಂದು ಬಿದ್ದೋಗ್ತದೆ, ಆದರೂ ಡ್ರೀಮ್ನ ಬಿಡಲ್ಲ. ಉಪ್ಪಿ ಸರ್ ನಮ್ಮ ಶ್ರೀಕಾಂತ್ ಸರ್ ಅಂತ ಟೈಮಲ್ಲೂ ಕೂಡ ನಾನು ಇದ್ದೀನಿ ಅಂತೇಳಿ ನನಗೆ ಎಲ್ಲ ರೀತಿ ಸರ್ ಒಂದಲ್ಲ ಎಲ್ಲ ರೀತಿ ಒಂಥರ ನಿರ್ಮಾಪಕ ಅಂದ್ರೆ ತಪ್ಪಾಗಲ್ಲ, ನನಗೆ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಿರ್ಮಾಪಕ ತಟ್ಕೊಳ್ಳೋದಿದೆಯಲ್ಲ ಸರ್, ದೊಡ್ಡ ಸೆಟ್ ಹಾಕಿ ಬಿದ್ದೋಗಿ ಮತ್ತೆ ಇನ್ನೊಂದ್ಸರಿ ಕರೋನಾ ಬರುತ್ತೆ, ಎಲ್ಲವನ್ನು ತಟ್ಕೊಂಡು ನೀವು ನಂಬಲ್ಲ ಸರ್. ನನಗೇನಾದರೂ ನೋವಾದ್ರೆ ಡ್ರೈವರ್ನ ಇಳಿಸಿ ಇವತ್ತು ನರ್ತಕಿಯಲ್ಲಿ ಸರ್ ಕಂಟಿನ್ಯೂಸ್ ಶೋ ಹೋಲ್ ಆಗ್ತಿದೆ. ನಂದಲ್ಲ ನನ್ನ ಟೀಮ್ ಮಂಜು
ಉಮೇಶ್, ಥಿಯೇಟರ್ ಮಹೇಶ್, ಏಜೆಂಟ್ ಡೈರೆಕ್ಷನ್ ಎಲ್ಲ ಬನ್ನಿ ಸರ್. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್, ಮೂರು ಬಾರ್ ನಿದ್ದೆ ಮಾಡಿಲ್ಲ ಸರ್ ಎಲ್ಲರೂ. ರಿಸಲ್ಟ್ ಆಮೇಲೆ ಸರ್ ಭಗವಂತ ಕೊಡ್ತಾನೆ. ಒಂದು ಸಾಧನೆ ಮಾಡಿ ಕೊರಟಾಗಿರೋ ಎಫರ್ಟ್ ಇದೆಯಲ್ಲ, ಪ್ರತಿಯೊಬ್ಬ ಕನ್ನಡಿಗೂ ಅಪ್ರಿಷಿಯೇಟ್ ಮಾಡಿ ಸರ್. ಈ ಕಬ್ಜಾ ಇವರೆಲ್ಲರೂ ಸರ್. ಮೊನ್ನೆ ನೈಟು ಸಿನಿಮಾ ಶನಿವಾರ ರಿಲೀಸ್, ಶುಕ್ರವಾರ ರಿಲೀಸ್ ಆಗುತ್ತೋ ಇಲ್ಲ ಅಂತ ನಮಗೆ ಅಷ್ಟು ಭಯ. ನಿರ್ಮಾಪಕನಾಗಿ ಎಲ್ಲ ಕಮಿಟ್ಮೆಂಟ್ ತೀರಿಸ್ಬೇಕು ಸರ್. ಒಂದು ಹೆಮ್ಮೆ ಇದೆ,